ವೃತ್ತಪತ್ರದ ಇಬ್ಬದಿಯ ಪುಟಗಳನ್ನು ಉಪಯೋಗಿಸಿ ನಾವು ಈಗ ಒಂದು ಅಂದದ ರಾಜಕಿರೀಟವನ್ನು ಮಾಡುವ. ಇದನ್ನು ನಾವು ತಲೆಯ ಮೇಲೆ ಧರಿಸಬಹುದು ಹಾಗೂ ನಾಟಕಗಳಲ್ಲಿಯ ಪಾತ್ರಗಳಿಗೆ ಕೂಡ ಇದನ್ನು ಕೊಡಬಹುದು. ಇದರ ನಾಲ್ಕು ಮಗ್ಗಲುಗಳಿಗೆ ಸ್ಟಾರ್ ಚುಕ್ಕಿ ಇರುತ್ತವೆ. ಮೊದಲಿಗೆ ಈ ಹಾಳೆಯ ಒಂದು ಮೂಲೆಯನ್ನು ಇನ್ನೊಂದು ಬದಿಗೆ ತಂದು ಅದಕ್ಕೆ ಚದುರಾಕಾರ ಕೊಡಿ. ಉಳಿದ ತುಂಡನ್ನು ಬೇರ್ಪಡಿಸಿ. ಈಗ ಈ ಚದುರಾಕಾರದ ಕಾಗದಕ್ಕೆ ತ್ರಿಕೋನಾಕಾರ ಕೊಟ್ಟು ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ. ಈ ಮಧ್ಯಬಿಂದುವಿನ ಹತ್ತಿರ ಕಾಗದದ ನಾಲ್ಕು ಮೂಲೆಗಳನ್ನು ತಂದು ಒಂದೆಡೆ ತಂದು ಮಡಿಸಿರಿ. ಈ ರೀತಿಯಾಗಿ ಒಂದು ಚಿಕ್ಕ ಚದುರಾಕಾರ ದೊರೆಯುವುದು. ಇದೇ ರೀತಿ ಇನ್ನೊಮ್ಮೆ ಈ ಚಿಕ್ಕ ಚದುರಾಕಾರದ ಮಧ್ಯಬಿಂದುವಿನವರೆಗೆ ಮೂಲೆಗಳನ್ನು ತಂದು ಇನ್ನೊಮ್ಮೆ ಮಡಿಸಿರಿ. ಈ ರೀತಿಯಾಗಿ ಕ್ಷೇತ್ರಫಲವು ಅರ್ಧಕ್ಕೆ ಬರಲಿ. ಇದನ್ನು ತಿರುವಿ ಹಾಗೂ ಇಲ್ಲಿ ನಾಲ್ಕು ಚದುರುಗಳು ಕಾಣುವವು. ಇದನ್ನು ಮಧ್ಯದಲ್ಲಿ ಮಡಿಸಿ ಹಿಂದಿಡುವ ತ್ರಿಕೋನವನ್ನು ಮುಂದೆ ತನ್ನಿರಿ. ಎರಡೂ ಬದಿಗೂ ಇದೇ ರೀತಿ ಮಾಡಿ. ಇದೇ ರೀತಿ ನಾಲ್ಕು ಬದಿಗಳನ್ನು ಮಡಿಚಿ. ಈಗ ಈ ನಾಲ್ಕು ಮೂಲೆಗಳಲ್ಲಿ ಒಳಬದಿಗೆ ಒಯ್ದು ಮಡಿಚಿರಿ. ಮೂಲಿನ ತ್ರಿಕೋನವ ಕೆಳಗೆ ಬರಲಿ. ಈಗ ಅರಮನೆಯ ಕಿರೀಟವು ತಯಾರಾದಂತೆಯೇ. ಇದನ್ನು ಬಿಚ್ಚಿದಾಗ ಚದುರಾಕಾರದ ಕಿರೀಟ ನಿಮ್ಮ ತಲೆಯ ಮೇಲೆ ಕುಳಿತು ನೀವು ಕೂಡ ಅರಸ ಅರಸಿಯರಂತೆ ಆಗಬಹುದು. ಇಲ್ಲಿಯ ಪ್ರತಿ ಬದಿಯ ಕ್ಷೇತ್ರ ದೊಡ್ಡ ಕ್ಷೇತ್ರದ 1:16ರಷ್ಟಿದೆ. ಇಲ್ಲಿ ನಾವು 4 ಸಲ ಮಡಿಸಿದ್ದರಿಂದ ಕ್ಷೇತ್ರವು ಕಡಿಮೆಯಾಗುತ್ತಾ ಹೋಗುವುದು. ಮಕ್ಕಳಿಗೆ ಇದು ಬಹಳ ಮೋಜನ್ನು ಉಂಟು ಮಾಡುವುದು.